ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ವಾಯವೀಯ ಸಂಹಿತೆಗೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಪಾಶುಪತ ಯೋಗವನ್ನು ವಿವರಿಸಿದ ವಾಯುದೇವರು ಈ ಅಧ್ಯಾಯದಲ್ಲಿ ಪಾಶುಪತ ವ್ರತದ ವಿಧಿ ಮತ್ತು ಮಹಿಮೆ ಹಾಗೂ ಭಸ್ಮಧಾರಣೆಯ ಮಹತ್ವವನ್ನು ಋಷಿಗಳಿಗೆ ಹೇಳುತ್ತಿರುವರು. ಋಷಿಗಳು ಕೇಳುತ್ತಾರೆ, ಭಗವಂತನೇ, ಪರಮೋತ್ತಮ ಪಾಶುಪತ ವ್ರತವನ್ನು ಅನುಷ್ಠಾನ ಮಾಡಿ ಬ್ರಹ್ಮಾದಿ ಎಲ್ಲ ದೇವತೆಗಳು ಪಾಶುಪತವೆಂದು ತಿಳಿಯಲಾಗಿದೆ, ನಾವು ಅದನ್ನು ಕೇಳಬೇಕೆಂದು ಬಯಸುವೆವು. ವಾಯುದೇವರು ಹೇಳುತ್ತಾರೆ, ನಾನು ನಿಮಗೆಲ್ಲರಿಗೂ ಗೋಪನೀಯವಾದ ಪಾಶುಪತ ವ್ರತದ ರಹಸ್ಯವನ್ನು ತಿಳಿಸುವೆನು. ಅದರ ವರ್ಣನೆ ಅಥರ್ವ ಶೀರ್ಷದಲ್ಲಿದೆ ಹಾಗೂ ಅದು ಎಲ್ಲ ಪಾಪಗಳನ್ನು ನಾಶ ಮಾಡುವುದಾಗಿದೆ. ಚಿತ್ರ ನಕ್ಷತ್ರದಿಂದ ಕೂಡಿದ ಪೌರ್ಣಮಿಯು ಇದಕ್ಕಾಗಿ ಉತ್ತಮ ಕಾಲವಾಗಿದೆ. ಶಿವನಿಂದ ಅನುಗ್ರಹೀತ ಸ್ಥಾನವೇ ಇದಕ್ಕಾಗಿ ಉತ್ತಮ ದೇಶವಾಗಿದೆ. ಅಥವಾ ಕ್ಷೇತ್ರ, ಉದ್ಯಾನ, ವನಪ್ರಾಂತ ಇವುಗಳು ಶುಭ ಹಾಗೂ ಪ್ರಶಸ್ತ ದೇಶಗಳಾಗಿವೆ. ಮೊದಲಿಗೆ ತ್ರಯೋದಶಿಯಂದು ಚೆನ್ನಾಗಿ ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ನೆರವೇರಿಸಬೇಕು. ಮತ್ತೆ ತನ್ನ ಆಚಾರ್ಯರ ಅಪ್ಪಣೆಯನ್ನು ಪಡೆದು ಅವರನ್ನು ಪೂಜಿಸಿ ನಮಸ್ಕಾರ ಮಾಡಿ ವೃತಾಂಗವಾಗಿ ದೇವತೆಗಳನ್ನು ವಿಶೇಷವಾಗಿ ಪೂಜಿಸಬೇಕು. ಉಪಾಸಕನು ಶ್ವೇತ ವಸ್ತ್ರ, ಶ್ವೇತ ಯಜ್ಞೋಪವೀತ, ಶ್ವೇತ ಪುಷ್ಪ, ಶ್ವೇತ ಚಂದನ ಇವುಗಳನ್ನು ಧರಿಸಬೇಕು. ಅವನು ಕುಶಾಸನದಲ್ಲಿ ಕುಳಿತು ಕೈಯಲ್ಲಿ ಒಂದು ಮುಷ್ಟಿ ದರ್ಬೆಯನ್ನು ತೆಗೆದುಕೊಂಡು ಪೂರ್ವ ಅಥವಾ ಉತ್ತರದ ಕಡೆಗೆ ಮುಖ ಮಾಡಿ ಮೂರು ಪ್ರಾಣಾಯಾಮ ಮಾಡಿ ಭಗವಾನ್ ಶಿವ ಮತ್ತು ಪಾರ್ವತೀ ದೇವಿಯನ್ನು ಧ್ಯಾನಿಸಬೇಕು. ಮತ್ತೆ ನಾನು ಶಿವಶಾಸ್ತ್ರದಲ್ಲಿ ತಿಳಿಸಿರುವ ವಿಧಿಗನುಸಾರವಾಗಿ ಈ ಪಾಶುಪತ ವ್ರತವನ್ನು ಮಾಡುವೆನು ಎಂದು ಸಂಕಲ್ಪ ಮಾಡಬೇಕು. ಅವನು ಶರೀರ ಬಿದ್ದು ಹೋಗುವ ತನಕ ಅಥವಾ 12, 6 ಅಥವಾ 3 ವರ್ಷಗಳಿಗಾಗಿ ಅಥವಾ 12, 6, 3 ಅಥವಾ 1 ತಿಂಗಳಿಗಾಗಿ ಅಥವಾ 12, 6, 3 ಅಥವಾ 1 ದಿನಕ್ಕಾಗಿ ಈ ವ್ರತದ ದೀಕ್ಷೆಯನ್ನು ಕೈಗೊಳ್ಳಬೇಕು. ಸಂಕಲ್ಪ ಮಾಡಿ ವಿರಜಾ ಹೋಮಕ್ಕಾಗಿ ವಿಧಿವತ್ತಾಗಿ ಅಗ್ನಿಯನ್ನು ಪ್ರತಿಷ್ಠಾಪಿಸಿ ಕ್ರಮವಾಗಿ ತುಪ್ಪ ಸಮಿಧೆ ಗುರುವಿನಿಂದ ಹವನ ಮಾಡಬೇಕು. ಬಳಿಕ ತತ್ವಗಳ ಶುದ್ಧಿಗಾಗಿ ಉಪದೇಶದಿಂದ ಪುನಃ ಮೂಲ ಮಂತ್ರಗಳ ಮೂಲಕ ಆ ಸಮಿಧಾದಿ ಸಾಮಗ್ರಿಗಳಿಂದ ಆಹುತಿಗಳನ್ನು ಕೊಡಬೇಕು. ಆಗ ಅವನು ತನ್ನ ಶರೀರದಲ್ಲಿ ಇರುವ ತತ್ವಗಳೆಲ್ಲವೂ ಶುದ್ಧವಾಗಲಿ ಎಂದು ಪದೇ ಪದೇ ಚಿಂತಿಸಬೇಕು. ಆ ತತ್ವಗಳ ಹೆಸರುಗಳು ಇಂತಿವೆ: 5 ಭೂತಗಳು, ಅವುಗಳ 5 ತನ್ಮಾತ್ರೆಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ವಿಷಯಗಳು, ಚಯೇ ಮೊದಲಾದ 7 ಧಾತುಗಳು, ಪ್ರಾಣವೇ ಮೊದಲಾದ 5 ವಾಯುಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಪ್ರಕೃತಿ, ಪುರುಷ, ರಾಗ, ವಿದ್ಯೆ, ಕಲೆ, ನಿಯತಿ, ಕಾಲ, ಮಾಯೆ, ಶುದ್ಧ ವಿದ್ಯೆ, ಮಹೇಶ್ವರ, ಸದಾಶಿವ, ಶಕ್ತಿತತ್ವ ಮತ್ತು ಶಿವತತ್ವ, ಇವು ಕ್ರಮವಾಗಿ ತತ್ವಗಳೆಂದು ಹೇಳಲಾಗಿದೆ. ವಿರಜಾ ಮಂತ್ರಗಳಿಂದ ಆಹುತಿಗಳನ್ನಿತ್ತು ಹೋತ್ರನು ರಜೋಗುಣರಹಿತ ಶುದ್ಧನಾಗುತ್ತಾನೆ. ಮತ್ತೆ ಶಿವನ ಅನುಗ್ರಹ ಪಡೆದು ಅವನು ಜ್ಞಾನವಂತನಾಗುತ್ತಾನೆ. ಬಳಿಕ ಸೆಗಣಿಯನ್ನು ತಂದು ಅದರಿಂದ ಪಿಂಡಿಯನ್ನು ಅಂದರೆ ಶಿವನ ಪೀಠವನ್ನು ನಿರ್ಮಿಸಬೇಕು. ಅದನ್ನು ಮಂತ್ರದಿಂದ ಅಭಿಮಂತ್ರಿಸಿ ಅಗ್ನಿಯಲ್ಲಿ ಹಾಕಬೇಕು. ಅನಂತರ ಪ್ರೋಕ್ಷಣ ಮಾಡಿ ಆ ದಿನ ವ್ರತಿಯು ಕೇವಲ ಹವಿಷ್ಯಾನ್ನವನ್ನು ಸೇವಿಸಬೇಕು. ರಾತ್ರಿ ಕಳೆದು ಪ್ರಾತಃಕಾಲವಾದಾಗ ಚತುರ್ದಶಿಯಂದು ಪುನಃ ಹಿಂದಿನಂತೆ ಎಲ್ಲ ಕೃತ್ಯವನ್ನು ಮಾಡಬೇಕು. ಅಂದು ಉಳಿದ ಸಮಯವನ್ನು ನಿರಾಹಾರಿಯಾಗಿದ್ದು ಕಳೆಯಬೇಕು. ಅದೇ ಪೌರ್ಣಮಿಯಂದು ಪ್ರಾತಃಕಾಲದಲ್ಲಿ ಇದೇ ರೀತಿ ಹೋಮದವರೆಗಿನ ಎಲ್ಲ ಕರ್ಮಗಳನ್ನು ಮಾಡಿ ರುದ್ರಾಗ್ನಿಯನ್ನು ಉಪಸಂಹಾರ ಮಾಡಬೇಕು. ಅನಂತರ ಪ್ರಯತ್ನಪೂರ್ವಕ ಅದರಿಂದ ಭಸ್ಮವನ್ನು ಗ್ರಹಣ ಮಾಡಬೇಕು. ಬಳಿಕ ಸಾಧಕನು ಬೇಕಾದರೆ ಜಟೆ ಇಟ್ಟುಕೊಳ್ಳಲಿ, ಇಲ್ಲವೇ ಮುಂಡನ ಮಾಡಿಸಲಿ, ಇಲ್ಲವೇ ಕೇವಲ ತಲೆಯಲ್ಲಿ ಶಿಖೆಯನ್ನು ಧರಿಸಲಿ. ಇದಾದ ಬಳಿಕ ಸ್ನಾನ ಮಾಡಿ ಅವನು ಲೋಕಲಜ್ಜೆಯಿಂದ ಮೀರಿ ಹೋಗಿರುವವನಾದರೆ ದಿಗಂಬರವಾಗಲಿ ಅಥವಾ ಕಾವಿ ವಸ್ತ್ರವನ್ನು, ಮೃಗ ಚರ್ಮವನ್ನು ಅಥವಾ ಹಳೆಯ ಚಿಂದಿ ಬಟ್ಟೆಗಳನ್ನು ಧರಿಸಲಿ.
ಒಂದೇ ವಸ್ತ್ರವನ್ನು ಧರಿಸಲಿ ಅಥವಾ ವಲ್ಕಲವನ್ನು ಉಟ್ಟುಕೊಂಡಿರಲಿ. ಕಟಿಯಲ್ಲಿ ಮೇಖಲೆಯನ್ನು ಧರಿಸಿ ಕೈಯಲ್ಲಿ ದಂಡವನ್ನು ತೆಗೆದುಕೊಳ್ಳಲಿ. ಬಳಿಕ ಕಾಲುಗಳನ್ನು ತೊಳೆದು ಆಚಮನ ಮಾಡಲಿ. ವಿರಜಾಗ್ನಿಯಿಂದ ದೊರೆತ ಭಸ್ಮವನ್ನು ಒಟ್ಟಿಗೆ ಮಾಡಿ ಅಗ್ನಿರೀತಿ ಭಸ್ಮ ಇತ್ಯಾದಿ 6 ಅಥರ್ವವೇದದ ಮಂತ್ರಗಳಿಂದ ಅದನ್ನು ಶರೀರಕ್ಕೆ ಹಚ್ಚಿಕೊಳ್ಳಲಿ. ತಲೆಯಿಂದ ಹಿಡಿದು ಕಾಲಿನವರೆಗೆ ಎಲ್ಲ ಅಂಗಗಳಲ್ಲಿಯೂ ಅದನ್ನು ಚೆನ್ನಾಗಿ ಹಚ್ಚಿಕೊಳ್ಳಲಿ. ಇದೇ ಕ್ರಮದಿಂದ ಪ್ರಣವ ಅಥವಾ ಶಿವಮಂತ್ರದಿಂದ ಸರ್ವಾಂಗದಲ್ಲಿ ಭಸ್ಮವನ್ನು ಬಳಿದುಕೊಂಡು ಪ್ರಾಯುಷ್ಯಂ ಇತ್ಯಾದಿ ಮಂತ್ರಗಳಿಂದ ಲಲಾಟವೇ ಮೊದಲಾದ ಅಂಗಗಳಲ್ಲಿ ತ್ರಿಪುಂಡವನ್ನು ರಚಿಸಬೇಕು. ಹೀಗೆ ಶಿವಭಾವವನ್ನು ಹೊಂದಿ ಶಿವಯೋಗದ ಆಚರಣೆ ಮಾಡಲಿ. 3 ಸಂಧ್ಯೆಗಳಲ್ಲಿ ಹೀಗೆಯೇ ಮಾಡಬೇಕು. ಇದೇ ಪಾಶುಪತ ವ್ರತವಾಗಿದೆ. ಅದು ಭೋಗ ಮೋಕ್ಷಗಳನ್ನು ಕೊಡುವಂತಹದು. ಅದು ಜೀವಿಗಳ ಪಶುಭಾವವನ್ನೇ ಕಳೆದು ಬಿಡುತ್ತದೆ. ಈ ಪ್ರಕಾರ ಪಾಶುಪತ ವ್ರತದ ಅನುಷ್ಠಾನದಿಂದ ಪಶುತ್ವದ ಪರಿತ್ಯಾಗ ಮಾಡಿ ಲಿಂಗಮೂರ್ತಿ ಸನಾತನ ಮಹಾದೇವನನ್ನು ಪೂಜಿಸಬೇಕು. ಅನುಕೂಲತೆ ಇದ್ದರೆ ಬಂಗಾರದ ಅಷ್ಟದಳ ಕಮಲವನ್ನು ಮಾಡಿಸಬೇಕು. ಅದರಲ್ಲಿ ನವರತ್ನಗಳನ್ನು ಕೂಡಿಸಬೇಕು. ಅದರಲ್ಲಿ ಕರ್ಣಿಕೆ ಕೇಸರಗಳು ಇರಲಿ. ಇಂತಹ ಕಮಲವನ್ನು ಮಾಡಿಸಬೇಕು. ಇಂತಹ ಕಮಲವನ್ನು ಭಗವಂತನ ಆಸನವನ್ನಾಗಿಸಲಿ. ಧನಾಭಾವವಿದ್ದರೆ, ಅಂದರೆ ಧನದ ಅಭಾವವಿದ್ದರೆ, ಕೆಂಪು ಅಥವಾ ಬಿಳಿಯ ಕಮಲ ಪುಷ್ಪವನ್ನು ಆಸನವಾಗಿ ಅರ್ಪಿಸಬೇಕು. ಅದು ಸಿಗದಿದ್ದರೆ ಕೇವಲ ಭಾವನಾಮಯ ಕಮಲವನ್ನು ಸಮರ್ಪಿಸಲಿ. ಆ ಕಮಲದ ಕರ್ಣಿಕೆಯಲ್ಲಿ ಪೀಠ ಸಹಿತ ಸಣ್ಣದಾದ ಸ್ಫಟಿಕ ಮಣಿಮಯ ಲಿಂಗವನ್ನು ಸ್ಥಾಪಿಸಿ ಕ್ರಮವಾಗಿ ವಿಧಿವತ್ತಾಗಿ ಅದನ್ನು ಪೂಜಿಸಲಿ. ಆ ಲಿಂಗವನ್ನು ಶೋಧಿಸಿ ಮೊದಲು ಶಾಸ್ತ್ರೀಯ ವಿಧಿಗನುಸಾರವಾಗಿ ಅದನ್ನು ಸ್ಥಾಪಿಸಿಕೊಳ್ಳಬೇಕು. ಮತ್ತೆ ಆಸನವನ್ನಿತ್ತು ಪಂಚಮುಖದ ಮೂರ್ತಿಯನ್ನು ಕಲ್ಪಿಸಿಕೊಂಡು ಪಂಚಗವ್ಯಾದಿಗಳಿಂದ ತುಂಬಿದ ತನ್ನ ಶಕ್ತಿಗನುಸಾರವಾಗಿ ಸಂಗ್ರಹಿಸಿದ ಸುವರ್ಣ ನಿರ್ಮಿತ ಕಲಶಗಳಿಂದ ಆ ಮೂರ್ತಿಗೆ ಸ್ನಾನ ಮಾಡಿಸಬೇಕು. ಮತ್ತೆ ಸುಗಂಧಿತ ದ್ರವ್ಯ, ಕರ್ಪೂರ, ಚಂದನ, ಕುಂಕುಮ ಮುಂತಾದವುಗಳಿಂದ ವೇದಿ ಸಹಿತ ಭೂಷಣ ಭೂಷಿತ ಶಿವಲಿಂಗಕ್ಕೆ ಅನುಲೇಪನ ಮಾಡಿ ಬಿಲ್ವಪತ್ರೆ, ಕೆಂಪು ಕಮಲ, ಬಿಳಿಯ ಕಮಲ, ನೀಲಕಮಲ, ಬೇರೆ ಬೇರೆ ಸುಗಂಧಿತ ಪುಷ್ಪ, ಪವಿತ್ರ ಪತ್ರೆ, ದೂರ್ವೆ, ಅಕ್ಷತೆ ಮೊದಲಾದವುಗಳನ್ನು ಸಮರ್ಪಿಸಿ ಆ ಹೊತ್ತಿಗೆ ದೊರೆತ ಸಾಮಗ್ರಿಗಳಿಂದ ಮಹಾಪೂಜೆಯ ವಿಧಿಯಿಂದ ಅದನ್ನು ಅರ್ಚಿಸಬೇಕು. ಪುನಃ ಧೂಪ, ದೀಪ ಮತ್ತು ನೈವೇದ್ಯವನ್ನು ನಿವೇದಿಸಬೇಕು. ಭಗವಾನ್ ಶಿವನಿಗೆ ಉತ್ತಮ ವಸ್ತ್ರವನ್ನು ಅರ್ಪಿಸಿ ತನ್ನ ಶ್ರೇಯಸ್ಸನ್ನು ಮಾಡಿಕೊಳ್ಳಲಿ. ಈ ವ್ರತದಲ್ಲಿ ವಿಶೇಷವಾಗಿ ತನಗೆ ಹೆಚ್ಚು ಪ್ರಿಯವಾದ, ಶ್ರೇಷ್ಠವಾದ, ನ್ಯಾಯಪೂರ್ವಕ ಗಳಿಸಿದ ಎಲ್ಲ ವಸ್ತುಗಳನ್ನು ಕೊಡಬೇಕು. ಬಿಲ್ವಪತ್ರೆ, ಉತ್ಪಲ ಮತ್ತು ಕಮಲಗಳ ಸಂಖ್ಯೆ 1000 ನ ಇತರ ಪತ್ರ ಪುಷ್ಪಗಳ ಸಂಖ್ಯೆ ಪ್ರತಿಯೊಂದು 108 ಇರಬೇಕು. ಈ ಸಾಮಗ್ರಿಗಳಲ್ಲಿಯೂ ಬಿಲ್ವಪತ್ರೆಯನ್ನು ವಿಶೇಷವಾಗಿ ಪ್ರಯತ್ನಪೂರ್ವಕ ಒದಗಿಸಿಕೊಳ್ಳಬೇಕು. ಅದನ್ನು ಮರೆತಾದರೂ ಬಿಡಬಾರದು. ಬಂಗಾರದಿಂದ ಮಾಡಿದ ಒಂದು ಕಮಲವು 1000 ಕಮಲಗಳಿಗಿಂತ ಶ್ರೇಷ್ಠವಾಗಿದೆ. ನೀಲ ಕಮಲವೇ ಮೊದಲಾದವುಗಳಲ್ಲಿಯೂ ಇದೇ ನಿಯಮವಾಗಿದೆ. ಇವೆಲ್ಲವೂ ಬಿಲ್ವಪತ್ರೆಯಂತೆ ಮಹತ್ವವಿರುವುದು. ಇತರ ಪುಷ್ಪಗಳ ವಿಷಯದಲ್ಲಿ ಯಾವುದೇ ನಿಯಮವಿಲ್ಲ. ಯಾವುವು ಎಷ್ಟು ದೊರಕಿದರೂ ಅಷ್ಟನ್ನು ಏರಿಸಬೇಕು. ಅಷ್ಟಾಂಗ ಅರ್ಘ್ಯವು ಉತ್ಕೃಷ್ಟವೆಂದು ತಿಳಿಯಲಾಗಿದೆ. ಧೂಪ ಮತ್ತು ಚಂದನದ ವಿಷಯದಲ್ಲಿ ವಿಶೇಷವಾದ ಮಾತು ಹೀಗಿದೆ: ವಾಮದೇವ ಎಂಬ ಮುಖದಲ್ಲಿ ಚಂದನ, ಸತ್ಪುರುಷ ಎಂಬ ಮುಖದಲ್ಲಿ ಹಂತಾಳ ಮತ್ತು ಈಶಾನ ಎಂಬ ಮುಖದಲ್ಲಿ ಭಸ್ಮವನ್ನು ಹಚ್ಚಬೇಕು. ಕೆಲವರು ಭಸ್ಮದ ಜಾಗದಲ್ಲಿ ಅಲೇಪನದ ವಿಧಿಯನ್ನು ಮಾಡುವರು. ಬೇರೆ ರೀತಿಯ ಧೂಪದ ವಿಧಾನವಿದ್ದದ್ದರಿಂದ ಕೆಲವು ಜನರು ಪ್ರಸಿದ್ಧ ಧೂಪವನ್ನು ನಿಷೇಧ ಮಾಡುತ್ತಾರೆ. ಅಗೋರವೆಂಬ ಮುಖದಲ್ಲಿ ಶ್ವೇತ ಅಗರುವಿನ ಧೂಪವನ್ನು ಹಾಕಬೇಕು. ಸತ್ಪುರುಷ ಎಂಬ ಮುಖಕ್ಕಾಗಿ ಕೃಷ್ಣಾಗರು ಧೂಪದ ವಿಧಾನವಿದೆ. ವಾಮದೇವನಿಗಾಗಿ ಗೊಗ್ಗುಳ, ಸತ್ಯೋಜಾದ ಮುಖಕ್ಕಾಗಿ ಸೌಗಂಧಿಕ ಹಾಗೂ ಈಶಾನನಿಗಾಗಿ ಉಶೀರ, ಅಂದರೆ ಗಸಗಸೆ ಮೊದಲಾದ ಧೂಪವನ್ನು ವಿಶೇಷವಾಗಿ ಹಾಕಬೇಕು. ಸಕ್ಕರೆ, ಮಧು, ಕರ್ಪೂರ, ಕಪಿಲ ಹಸುವಿನ ತುಪ್ಪ, ಶ್ರೀಗಂಧದ ಪುಡಿ, ಅಗರು ಎಂಬ ಕಟ್ಟಿಗೆಯ ಚೂರು
ಇವೆಲ್ಲವನ್ನು ಸೇರಿಸಿ ತಯಾರು ಮಾಡಿದ ಧೂಪವು ಎಲ್ಲರಿಗಾಗಿ ಸಾಮಾನ್ಯವಾಗಿ ಉಪಯೋಗಿಸಲು ಯೋಗ್ಯವಾಗಿದೆ. ತುಪ್ಪದ ದೀಪ ಮತ್ತು ಕರ್ಪೂರವನ್ನು ಉರಿಸಿ ಮಂಗಳಾರತಿ ಮಾಡಬೇಕು. ಬಳಿಕ ಪ್ರತಿಯೊಂದು ಮುಖಕ್ಕಾಗಿ ಅರ್ಘ್ಯ ಮತ್ತು ಆಚಮನವನ್ನು ಬೇರೆ ಬೇರೆಯಾಗಿ ಅರ್ಪಿಸುವ ವಿಧಾನವಿದೆ. ಪ್ರಥಮ ಆವರಣದಲ್ಲಿ ಗಣಪತಿ ಮತ್ತು ಕಾರ್ತಿಕೇಯರನ್ನು ಪೂಜಿಸಬೇಕು. ಅವರೊಂದಿಗೆ ಬಾಹ್ಯ ಅಂಗಗಳನ್ನು ಪೂಜಿಸುವ ಅವಶ್ಯಕತೆ ಇದೆ. ಪ್ರಥಮಾವರಣದ ಪೂಜೆಯಾದ ಬಳಿಕ ದ್ವಿತೀಯಾವರಣದಲ್ಲಿ ಚಕ್ರವರ್ತಿ ವಿಘ್ನೇಶ್ವರನನ್ನು ಪೂಜಿಸಬೇಕು. ತೃತೀಯಾವರಣದಲ್ಲಿ ಭವನೆ ಆದಿ ಅಷ್ಟಮೂರ್ತಿಗಳ ಪೂಜಾ ವಿಧಾನವಿದೆ. ಅಲ್ಲಿಯೇ ಮಹಾದೇವಾದಿ ಏಕಾದಶ ಮೂರ್ತಿಗಳ ಪೂಜೆಯು ಅವಶ್ಯಕವಾಗಿದೆ. ನಾಲ್ಕನೆಯ ಆವರಣದಲ್ಲಿ ಎಲ್ಲ ಗಣೇಶ್ವರರು ಪೂಜನೀಯರಾಗಿದ್ದಾರೆ. ಪಂಚಮಾವರಣದಲ್ಲಿ ಕಮಲದ ಬಾಹ್ಯ ಭಾಗದಲ್ಲಿ ಕ್ರಮವಾಗಿ 10 ದಿಕ್ಪಾಲಕರನ್ನು, ಅವನ ಅಸ್ತ್ರ ಹಾಗೂ ಅನುಚರರನ್ನು ಕ್ರಮವಾಗಿ ಪೂಜಿಸಬೇಕು. ಅಲ್ಲೇ ಬ್ರಹ್ಮನ ಮಾನಸ ಪುತ್ರರನ್ನು, ಸಮಸ್ತ ಜ್ಯೋತಿರ್ಗಣಗಳನ್ನು, ಎಲ್ಲ ದೇವದೇವತೆಯರನ್ನು, ಎಲ್ಲ ಆಕಾಶಚಾರ್ಯರನ್ನು, ಪಾತಾಳವಾಸಿಯರನ್ನು, ಅಖಿಲ ಮುನೀಶ್ವರರನ್ನು, ಯೋಗಿಗಳನ್ನು, ಎಲ್ಲ ಯಜ್ಞಗಳನ್ನು, ದ್ವಾದಶ ಆದಿತ್ಯರನ್ನು, ಮಾತೃಕೆಗಳನ್ನು, ಗಣಗಳ ಸಹಿತ ಕ್ಷೇತ್ರಪಾಲರನ್ನು ಮತ್ತು ಈ ಸಮಸ್ತ ಚರಾಚರ ಜಗತ್ತನ್ನು ಪೂಜಿಸಬೇಕು. ಇವರೆಲ್ಲರನ್ನು ಶಂಕರನ ವಿಭೂತಿಗಳೆಂದು ತಿಳಿದು ಶಿವನ ಪ್ರಸನ್ನತೆಗಾಗಿಯೇ ಅವರನ್ನು ಪೂಜಿಸುವುದು ಉಚಿತವಾಗಿದೆ. ಈ ಪ್ರಕಾರ ಆವರಣ ಪೂಜೆಯ ಬಳಿಕ ಪರಮೇಶ್ವರ ಶಿವನನ್ನು ಪೂಜಿಸಿ ಅವನಿಗೆ ಭಕ್ತಿಯಿಂದ ತುಪ್ಪ ಹಾಗೂ ವ್ಯಂಜನಗಳಿಂದ ಕೂಡಿದ ಮನೋಹರ ಹವಿಷ್ಯವನ್ನು ನಿವೇದಿಸಬೇಕು. ಮುಖ ಶುದ್ಧಿಗಾಗಿ ಅವಶ್ಯಕ ಪದಾರ್ಥಗಳೊಂದಿಗೆ ತಾಂಬೂಲವನ್ನು ಇತ್ತು ನಾನಾ ವಿಧದ ಹೂವುಗಳಿಂದ ಪುನಃ ಇಷ್ಟದೇವನನ್ನು ಶೃಂಗರಿಸಬೇಕು. ಆರತಿಯನ್ನು ಬೆಳಗಿ ಪೂಜೆಯ ಉಳಿದ ಕಾರ್ಯವನ್ನು ಪೂರ್ಣ ಮಾಡಬೇಕು. ಬಟ್ಟಲು ಹಾಗೂ ಯೋಗ್ಯವಾದ ಸಾಮಗ್ರಿಗಳೊಂದಿಗೆ ಶಯ್ಯೆಯನ್ನು ಸಮರ್ಪಿಸಬೇಕು. ಶಯ್ಯೆಯ ಮೇಲೆ ಚಂದ್ರನಂತಿರುವ ಹೊಳೆಯುವ ಹಾರವನ್ನು ಇರಿಸಬೇಕು. ರಾಜೋಚಿತ ಮನೋಹರ ವಸ್ತುಗಳನ್ನು ಎಲ್ಲ ಪ್ರಕಾರದಿಂದ ಸಂಗ್ರಹಿಸಿಕೊಡಬೇಕು. ಸ್ವತಃ ಪೂಜಿಸಿ ಇತರರಿಂದಲೂ ಪೂಜೆ ಮಾಡಿಸಬೇಕು. ಪ್ರತಿಯೊಂದು ಪೂಜೆಯಲ್ಲೂ ಆಹುತಿಯನ್ನು ಕೊಡಬೇಕು. ಬಳಿಕ ಸ್ತುತಿ ಪ್ರಾರ್ಥನೆ ಜಪವನ್ನು ಮಾಡಿ ಪಂಚಾಕ್ಷರಿ ವಿದ್ಯೆಯನ್ನು ಜಪಿಸಬೇಕು. ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ತನ್ನನ್ನು ಭಗವಂತನಿಗೆ ಅರ್ಪಿಸಿಕೊಳ್ಳಬೇಕು. ಮತ್ತೆ ಇಷ್ಟ ದೇವರ ಎದುರಿಗೆ ಗುರು ಮತ್ತು ಬ್ರಾಹ್ಮಣರನ್ನು ಪೂಜಿಸಬೇಕು. ಅನಂತರ ಅರ್ಘ್ಯ ಮತ್ತು 8 ಪುಷ್ಪಗಳನ್ನು ಅರ್ಪಿಸಿ ಪೂಜಿತ ಲಿಂಗ ಅಥವಾ ಮೂರ್ತಿಯಿಂದ ದೇವತೆಯನ್ನು ವಿಸರ್ಜಿಸಬೇಕು. ಮತ್ತೆ ಅಗ್ನಿಯನ್ನು ವಿಸರ್ಜಿಸಿ ಪೂಜೆಯನ್ನು ಮುಗಿಸಬೇಕು. ಮನುಷ್ಯನು ಪ್ರತಿದಿನವೂ ಇದೇ ಕ್ರಮದಿಂದ ಹಿಂದೆ ಹೇಳಿದಂತೆ ಸೇವೆ ಮಾಡಬೇಕು. ಪೂಜೆಯ ಕೊನೆಯಲ್ಲಿ ಸುವರ್ಣಮಯ ಕಮಲ ಹಾಗೂ ಇತರ ಎಲ್ಲ ಉಪಕರಣಗಳೊಂದಿಗೆ ಆ ಶಿವಲಿಂಗವನ್ನು ಗುರುವಿನ ಕೈಗೆ ಕೊಡಬೇಕು ಅಥವಾ ಶಿವಾಲಯದಲ್ಲಿ ಸ್ಥಾಪಿಸಬೇಕು. ಗುರುಗಳನ್ನು, ಬ್ರಾಹ್ಮಣರನ್ನು ಹಾಗೂ ವಿಶೇಷವಾಗಿ ವ್ರತಧಾರಿಗಳನ್ನು ಪೂಜಿಸಿ ಸಾಮರ್ಥ್ಯವಿದ್ದರೆ ಭಕ್ತ ಬ್ರಾಹ್ಮಣರನ್ನು ಹಾಗೂ ದೀನ ಅನಾಥರನ್ನು ಕೂಡ ಸಂತುಷ್ಟಗೊಳಿಸಬೇಕು. ಸ್ವತಃ ಉಪವಾಸ ಮಾಡಲು ಅಸಮರ್ಥನಾಗಿದ್ದರೆ ಫಲ ಮೂಲಗಳನ್ನು ತಿಂದು ಅಥವಾ ಹಾಲು ಕುಡಿದು ಇರಬೇಕು ಅಥವಾ ಭಿಕ್ಷಾನ್ನ ಭೋಜಿಯಾಗಿ ಅಥವಾ ಏಕಭುಕ್ತನಾಗಿ ಇರಬೇಕು. ರಾತ್ರಿಯಲ್ಲಿ ಪ್ರತಿದಿನ ನಿಯಮಿತ ಭೋಜನ ಮಾಡಿ ಪವಿತ್ರ ಭಾವದಿಂದ ಬರೀ ನೆಲದ ಮೇಲೆಯೇ ಮಲಗಬೇಕು. ಭಸ್ಮದ ಮೇಲೆ, ಹುಲ್ಲಿನ ಮೇಲೆ ಅಥವಾ ಬಟ್ಟೆ ಇಲ್ಲದೆ ಮೃಗಚರ್ಮದ ಮೇಲೆ ಮಲಗಬೇಕು. ಪ್ರತಿದಿನವೂ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ಈ ವ್ರತವನ್ನು ಅನುಷ್ಠಾನ ಮಾಡಬೇಕು. ಶಕ್ತಿ ಇದ್ದರೆ ಭಾನುವಾರದಂದು, ಆರ್ದ್ರ ನಕ್ಷತ್ರದಂದು, ಪೌರ್ಣಮಿ ಅಮಾವಾಸ್ಯೆಯೆಂದು, ಅಷ್ಟಮಿ ಹಾಗೂ ಚತುರ್ದಶಿಯೆಂದು ಉಪವಾಸ ಮಾಡಬೇಕು. ಮನಸ್ಸು, ವಾಣಿ ಮತ್ತು ಕ್ರಿಯೆಗಳಿಂದ ಪ್ರಯತ್ನಪೂರ್ವಕವಾಗಿ ಪಾಖಂಡಿ, ಪತಿತ, ರಜಸ್ವಲಾಸ್ತ್ರಿ, ಸೂತಕದಲ್ಲಿರುವ ಜನರು, ಅಂತ್ಯಜ ಮುಂತಾದವರ ಸಂಪರ್ಕವನ್ನು ತ್ಯಜಿಸಬೇಕು. ನಿರಂತರ ಕ್ಷಮೆ, ದಾನ, ದಯೆ, ಸತ್ಯ ಭಾಷಣ, ಅಹಿಂಸೆ ಇವುಗಳಲ್ಲಿ ತತ್ಪರನಾಗಿರಬೇಕು. ಸಂತುಷ್ಟ ಮತ್ತು ಶಾಂತನಾಗಿ ಇದ್ದು ಜಪ ಧ್ಯಾನದಲ್ಲಿ ತೊಡಗಿರಬೇಕು. ತ್ರಿಕಾಲಗಳಲ್ಲಿ ಸ್ನಾನ ಮಾಡಬೇಕು ಅಥವಾ ಭಸ್ಮ ಸ್ನಾನ ಮಾಡಲಿ. ಮನಸ್ಸು, ವಾಣಿ ಮತ್ತು ಕ್ರಿಯೆಯ ಮೂಲಕ ವಿಶೇಷ ಪೂಜೆ ಮಾಡುತ್ತಾ ಇರಬೇಕು. ಈ ವಿಷಯದಲ್ಲಿ ಹೆಚ್ಚು ಹೇಳುವುದರಿಂದ ಏನು ಲಾಭ? ವೃತಧಾರಿ ಪುರುಷನು ಎಂದು ಅಶುಭ ಆಚರಣೆಯನ್ನು ಮಾಡಬಾರದು. ಪ್ರಮಾದ ವಶದಿಂದ ಅಂತಹ ಆಚರಣೆಯು ನಡೆದು ಹೋದರೆ ಅದರ ಗುರು ಲಘುತ್ವವನ್ನು ವಿಚಾರ ಮಾಡಿ
ಅದರ ದೋಷ ನಿವಾರಣೆಗಾಗಿ ಪೂಜೆ, ಹೋಮ, ಜಪ ಇವುಗಳಿಂದ ಉಚಿತವಾದ ಪ್ರಾಯಶ್ಚಿತ್ತವನ್ನು ಮಾಡಬೇಕು. ವ್ರತದ ಸಮಾಪ್ತಿಯವರೆಗೆ ಮರೆತಾದರೂ ಅಶುಭ ಆಚರಣೆಯನ್ನು ಮಾಡಬಾರದು. ಸಂಪತ್ತು ಇದ್ದರೆ ಗೋದಾನ, ವೃಷೋತ್ಸರ್ಗ ಮತ್ತು ಪೂಜೆ ಮಾಡಬೇಕು. ಭಕ್ತನಾದವನು ನಿಷ್ಕಾಮ ಭಾವದಿಂದ ಶಿವನ ಪ್ರೀತಿಗಾಗಿಯೇ ಎಲ್ಲವನ್ನೂ ಮಾಡಲಿ. ಸಂಕ್ಷೇಪವಾಗಿ ಈ ವ್ರತದ ಸಾಮಾನ್ಯ ವಿಧಿಯನ್ನು ಹೀಗೆ ಹೇಳಲಾಯಿತು. ಇನ್ನು ಶಾಸ್ತ್ರಕ್ಕನುಸಾರವಾಗಿ ಪ್ರತಿಯೊಂದು ತಿಂಗಳಿನಲ್ಲಿ ಇರುವ ವಿಶೇಷ ಕೃತ್ಯವನ್ನು ತಿಳಿಸುವೆನು. ವೈಶಾಖ ಮಾಸದಲ್ಲಿ ವಜ್ರದಿಂದ ಮಾಡಿದ ಶಿವಲಿಂಗವನ್ನು ಪೂಜಿಸಬೇಕು. ಜ್ಯೇಷ್ಠ ಮಾಸದಲ್ಲಿ ಮರಕತ ಶಿವಲಿಂಗದ ಪೂಜೆಯೂ ಉಚಿತವಾಗಿದೆ. ಆಷಾಢ ಮಾಸದಲ್ಲಿ ಮುತ್ತಿನ ಶಿವಲಿಂಗವು ಪೂಜನೀಯವಾಗಿದೆ. ಶ್ರಾವಣ ಮಾಸದಲ್ಲಿ ನೀಲಮಣಿಯ ಶಿವಲಿಂಗವು ಪೂಜೆಗೆ ಯೋಗ್ಯವಾಗಿದೆ. ಭಾದ್ರಪದ ಮಾಸದಲ್ಲಿ ಪೂಜೆಗಾಗಿ ಪದ್ಮನಾಗ ಮಣಿಮಯ ಶಿವಲಿಂಗವನ್ನು ಉತ್ತಮವೆಂದು ತಿಳಿಯಲಾಗಿದೆ. ಅಶ್ವಯುಜ ಮಾಸದಲ್ಲಿ ಗೋಮೇಧಿಕ ಮಣಿಯ ಶಿವಲಿಂಗವನ್ನು ಉತ್ತಮವೆಂದು ತಿಳಿಯಿರಿ. ಕಾರ್ತಿಕ ಮಾಸದಲ್ಲಿ ಹವಳದ ಮತ್ತು ಮಾರ್ಗಶಿರ ಮಾಸಗಳಲ್ಲಿ ವೈಢೂರ್ಯದ ಶಿವಲಿಂಗದ ಪೂಜೆಯ ವಿಧಾನವಿದೆ. ಪೌಷ ಮಾಸದಲ್ಲಿ ಪುಷ್ಯರಾಗ ಮಣಿಯ ಹಾಗೂ ಮಾಘ ಮಾಸದಲ್ಲಿ ಸೂರ್ಯಕಾಂತ ಮಣಿಯ ಲಿಂಗದ ಪೂಜೆ ಮಾಡಬೇಕು. ಫಾಲ್ಗುಣ ಮಾಸದಲ್ಲಿ ಚಂದ್ರಕಾಂತ ಮಣಿಯ ಮತ್ತು ಚೈತ್ರದಲ್ಲಿ ಸೂರ್ಯಕಾಂತ ಮಣಿಯ ಶಿವಲಿಂಗದ ಪೂಜೆಯ ವಿಧಾನವಿದೆ. ಅಥವಾ ರತ್ನಮಯ ಲಿಂಗವು ದೊರೆಯದಿದ್ದರೆ ಎಲ್ಲ ತಿಂಗಳುಗಳಲ್ಲಿ ಸುವರ್ಣಮಯ ಲಿಂಗವನ್ನೇ ಪೂಜಿಸಬೇಕು. ಸುವರ್ಣದ ಅಭಾವವಾದಲ್ಲಿ ಬೆಳ್ಳಿ, ತಾಮ್ರ, ಕಲ್ಲು, ಮಣ್ಣು, ಹರಗು ಅಥವಾ ಇನ್ನು ಯಾವುದಾದರೂ ಸುಲಭವಾದ ವಸ್ತುವಿನಿಂದ ಲಿಂಗವನ್ನು ಮಾಡಿಕೊಳ್ಳಬೇಕು. ಅಥವಾ ತನ್ನ ಅಭಿರುಚಿಗೆ ಅನುಸಾರ ಸರ್ವ ಗಂಧಮಯ ಲಿಂಗವನ್ನು ನಿರ್ಮಿಸಿಕೊಳ್ಳಲಿ. ವ್ರತದ ಸಮಾಪ್ತಿಯ ಸಮಯದಲ್ಲಿ ನಿತ್ಯ ಕರ್ಮವನ್ನು ಮುಗಿಸಿಕೊಂಡು ಹಿಂದಿನಂತೆ ವಿಶೇಷ ಪೂಜೆ ಮತ್ತು ಹವನ ಮಾಡಿದ ಬಳಿಕ ಆಚಾರ್ಯನನ್ನು ಹಾಗೂ ವಿಶೇಷವಾಗಿ ವ್ರತಿ ಬ್ರಾಹ್ಮಣನನ್ನು ಪೂಜಿಸಬೇಕು. ಮತ್ತೆ ಆಚಾರ್ಯರ ಅನುಮತಿಯನ್ನು ಪಡೆದು ಪೂರ್ವ ಅಥವಾ ಉತ್ತರದ ಕಡೆ ಮುಖ ಮಾಡಿ ಕುಶಾಸನದಲ್ಲಿ ಕುಳಿತುಕೊಳ್ಳಬೇಕು. ಕೈಯಲ್ಲಿ ದರ್ಭೆಗಳನ್ನು ಹಿಡಿದು ಪ್ರಾಣಾಯಾಮ ಮಾಡಿ ಸಾಂಬ ಸದಾಶಿವನ ಧ್ಯಾನ ಮಾಡುತ್ತಾ ಯಥಾಶಕ್ತಿ ಮೂಲ ಮಂತ್ರವನ್ನು ಜಪಿಸಬೇಕು. ಮತ್ತೆ ಹಿಂದಿನಂತೆ ಅಪ್ಪಣೆ ಪಡೆದು ಕೈ ಮುಗಿದುಕೊಂಡು ನಮಸ್ಕಾರ ಮಾಡಿ, ಭಗವಂತನೇ, ಈಗ ನಾನು ನಿನ್ನ ಆಜ್ಞೆಯಂತೆ ಈ ವ್ರತದ ಉತ್ಸರ್ಗ ಮಾಡುತ್ತಿದ್ದೇನೆ ಎಂದು ಹೇಳಿ ಶಿವಲಿಂಗದ ಮೂಲದಲ್ಲಿ ಉತ್ತರ ದಿಕ್ಕಿಗೆ ದರ್ಭೆಗಳನ್ನು ತ್ಯಜಿಸಬೇಕು. ಅನಂತರ ದಂಡ, ಚೀರ, ಜಟೆ, ಮೇಖಲೆಯನ್ನು ತ್ಯಜಿಸಬೇಕು. ಇದಾದ ಬಳಿಕ ಪುನಃ ವಿಧಿಪೂರ್ವಕ ಆಚಮನ ಮಾಡಿ ಪಂಚಾಕ್ಷರ ಮಂತ್ರವನ್ನು ಜಪಿಸಬೇಕು. ಆತ್ಯಂತಿಕ ದೀಕ್ಷೆಯನ್ನು ಕೈಗೊಂಡು ತನ್ನ ಶರೀರ ಕೊನೆಗೊಳ್ಳುವ ತನಕ ಶಾಂತ ಭಾವದಿಂದ ಈ ವ್ರತದ ಅನುಷ್ಠಾನ ಮಾಡುವವನನ್ನು ನೈಷ್ಠಿಕ ವ್ರತಿ ಎಂದು ಹೇಳಲಾಗಿದೆ. ಅವನನ್ನು ಎಲ್ಲ ಆಶ್ರಮಗಳಿಂದ ಮೇಲ್ಪಟ್ಟ ಮಹಾಪಾಶುಪತ ಎಂದು ತಿಳಿಯಬೇಕು. ತಪಸ್ವಿ ಪುರುಷರಲ್ಲಿ ಅವನೇ ಶ್ರೇಷ್ಠನು, ಮಹಾನ್ ವ್ರತಧಾರಿಯೂ ಆಗಿರುವನು. 12 ದಿನಗಳವರೆಗೆ ಪ್ರತಿದಿನವೂ ವಿಧಿಪೂರ್ವಕ ಈ ವ್ರತಾನುಷ್ಠಾನ ಮಾಡುವವನು ಕೂಡ ನೈಷ್ಠಿಕನಂತೆ ಇರುವನು. ಏಕೆಂದರೆ ಅವನು ತೀವ್ರ ವ್ರತವನ್ನು ಆಶ್ರಯಿಸಿರುವನು. ತನ್ನ ಶರೀರಕ್ಕೆ ತುಪ್ಪವನ್ನು ಹಚ್ಚಿಕೊಂಡು ವ್ರತದ ಎಲ್ಲ ನಿಯಮಗಳನ್ನು ಪಾಲಿಸುವುದರಲ್ಲಿ ತತ್ಪರನಾಗಿ 3, 2 ಅಥವಾ 1 ದಿನವಾದರೂ ಈ ವ್ರತದ ಅನುಷ್ಠಾನ ಮಾಡುವವನು ನೈಷ್ಠಿಕನೇ ಆಗಿದ್ದಾನೆ. ನಿಷ್ಕಾಮನಾಗಿ ತನ್ನ ಪರಮ ಕರ್ತವ್ಯವೆಂದು ತಿಳಿದು ತನ್ನನ್ನು ಶಿವನ ಚರಣಗಳಲ್ಲಿ ಅರ್ಪಿಸಿಕೊಂಡು ಈ ಉತ್ತಮ ವ್ರತವನ್ನು ಸದಾ ಅನುಷ್ಠಾನ ಮಾಡುವವನಿಗೆ ಸಮಾನವಾಗಿ ಯಾರೂ ಇಲ್ಲ. ವಿದ್ವಾನ್ ಬ್ರಾಹ್ಮಣನು ಭಸ್ಮವನ್ನು ಹಚ್ಚಿಕೊಂಡು ಮಹಾಪಾತಕ ಜನಿತ ಅತ್ಯಂತ ದಾರುಣ ಪಾಪಗಳಿಂದ ತತ್ಕಾಲದಲ್ಲಿ ಬಿಡುಗಡೆ ಹೊಂದುವನು, ಇದರಲ್ಲಿ ಸಂಶಯವೇ ಇಲ್ಲ. ರುದ್ರಾಗ್ನಿಯೇ ಎಲ್ಲಕ್ಕಿಂತ ಉತ್ತಮ ವೀರ್ಯ, ಅಂದರೆ ಬಲವಾಗಿದೆ. ಅದೇ ಭಸ್ಮವೆಂದು ಹೇಳಲಾಗಿದೆ. ಆದ್ದರಿಂದ ಎಲ್ಲ ಸಮಯದಲ್ಲಿ ಭಸ್ಮವನ್ನು ಹಚ್ಚಿಕೊಂಡಿರುವವನು ವೀರ್ಯವಂತನೆಂದು ತಿಳಿಯಲಾಗಿದೆ. ಭಸ್ಮದಲ್ಲಿ ನಿಷ್ಠೆಯುಳ್ಳ ಪುರುಷನ ಎಲ್ಲ ದೋಷಗಳು ಆ ಭಸ್ಮಾಗ್ನಿಯ ಸಂಯೋಗದಿಂದ ಸುಟ್ಟು ಹೋಗಿ ನಾಶವಾಗುತ್ತವೆ. ಭಸ್ಮ ಸ್ನಾನದಿಂದ ಶರೀರವು ವಿಶುದ್ಧವಾದವನನ್ನು ಭಸ್ಮನಿಷ್ಠನೆಂದು ಹೇಳುವರು. ಯಾರು ಇಡೀ ಶರೀರದಲ್ಲಿ ಭಸ್ಮವನ್ನು ಹಚ್ಚಿಕೊಂಡಿರುವನು, ಯಾರು ಭಸ್ಮದಿಂದ ಪ್ರಕಾಶಿತನಾಗಿರುವನು, ಯಾರು ಭಸ್ಮಮಯ ತ್ರಿಪುಂಡವನ್ನು ಹಚ್ಚಿಕೊಂಡಿರುವನು, ಯಾರು ಭಸ್ಮದಿಂದಲೇ ಸ್ನಾನ ಮಾಡುವನು, ಅವನು ಭಸ್ಮನಿಷ್ಠನೆಂದು ತಿಳಿಯಲಾಗಿದೆ.
ಭೂತ, ಪ್ರೇತ, ಪಿಶಾಚ ಅಥವಾ ಅತ್ಯಂತ ದುಸ್ಸಹ ರೋಗಗಳು ಕೂಡ ಭಸ್ಮನಿಷ್ಠನಿಂದ ದೂರ ಓಡಿ ಹೋಗುತ್ತವೆ. ಇದರಲ್ಲಿ ಸಂಶಯವಿಲ್ಲ. ಅದು ಶರೀರವನ್ನು ಭಾಸಿತಗೊಳಿಸುವುದರಿಂದ ಭಸಿತನೆಂದು ಹೇಳಲಾಗಿದೆ. ಪಾಪಗಳನ್ನು ಭಕ್ಷಣ ಮಾಡುವುದರಿಂದ ಅದರ ಹೆಸರು ಭಸ್ಮವೆಂದಿದೆ. ಭೂತಿ ಅಂದರೆ ಐಶ್ವರ್ಯಕಾರಕವಾದ್ದರಿಂದ ಅದನ್ನು ಭೂತಿ ಅಥವಾ ವಿಭೂತಿ ಎಂದು ಹೇಳುತ್ತಾರೆ. ವಿಭೂತಿಯು ರಕ್ಷಿಸುವುದರಿಂದ ಅದರ ಒಂದು ಹೆಸರೇ ರಕ್ಷೆ ಎಂದು ಇದೆ. ಭಸ್ಮದ ಮಹಾತ್ಮ್ಯದ ಕುರಿತು ಇಲ್ಲಿ ಇನ್ನೇನು ತಾನೇ ಹೇಳಬಹುದು. ಭಸ್ಮದಿಂದ ಸ್ನಾನ ಮಾಡುವ ಮನುಷ್ಯ ಪುರುಷನು ಸಾಕ್ಷಾತ್ ಮಹೇಶ್ವರನೆಂದು ಹೇಳಲಾಗಿದೆ. ಈ ಪರಮೇಶ್ವರ ಅಥವಾ ರುದ್ರಾಗ್ನಿಯ ಸಂಬಂಧಿ ಭಸ್ಮವು ಶಿವಭಕ್ತರಿಗಾಗಿ ದೊಡ್ಡ ಅಸ್ತ್ರವಾಗಿದೆ. ಏಕೆಂದರೆ ಅದು ಧೌಮ್ಯ ಮುನಿಯ ಅಣ್ಣ ಉಪಮನ್ಯುವಿನ ತಪಸ್ಸಿನಲ್ಲಿ ಇದಿರಾದ ಆಪತ್ತುಗಳನ್ನು ನಿವಾರಿಸಿಬಿಟ್ಟಿತ್ತು. ಅದಕ್ಕಾಗಿ ಸರ್ವಥಾ ಪ್ರಯತ್ನ ಮಾಡಿ ಪಾಶುಪತ ವ್ರತದ ಅನುಷ್ಠಾನ ಮಾಡಿದ ಬಳಿಕ ಅವನ ಸಂಬಂಧಿ ಭಸ್ಮವನ್ನು ಧನದಂತೆ ಸಂಗ್ರಹಿಸಿ ಸದಾ ಭಸ್ಮ ಸ್ನಾನದಲ್ಲಿ ತತ್ಪರನಾಗಿರಬೇಕು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.